ಇವತ್ತಿನ ಬೆಂಗಳೂರು ಮೈಸೂರು ಸೂಪರ್ ಹೈವೇ ಇಡೀ ಭಾರತ ದೇಶಕ್ಕೆ ಕನೆಕ್ಟ್ ಮಾಡ್ತಾ ಇದೆ ಹೀಗಾಗಿ ಮಂಡ್ಯ ಇಸ್ ಇಂಡಿಯಾ ಅನ್ನುವಂತ ಸ್ಲೋಗನ್ ಅನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಸಹಕಾರವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ ಬೆಂಗಳೂರು ಮೈಸೂರು ವಾಹನ ದಟ್ಟಣೆ ನಮಗೆಲ್ಲ ಗೊತ್ತಿದೆ ಹಲವಾರು ವರ್ಷದಿಂದ ಇಲ್ಲಿ ಸಿಕ್ಸ್ ಲೇನ್ ಮತ್ತು ಒಟ್ಟು ಹತ್ತು ಲೇನ್ಗಳ ಸೂಪರ್ ಹೈವೇ ಆಗಬೇಕು ಅಂತ ಬಹಳ ದಿವಸದ ಒಂದು ಬೇಡಿಕೆ ತೊಂಬತ್ತರ ದಶಕದಿಂದ ಇದು ಬೇಡಿಕೆ ಇತ್ತು ಮಧ್ಯೆ ನೈಸ್ ರಸ್ತೆ ಬರ್ತದೆ ಅಂತ ಹೇಳಿ ಅದಕ್ಕೆ ಸಹಾಯ ಮಾಡಲು ಇದನ್ನು ನಿಲ್ಲಿಸಿಬಿಟ್ರು ಈ ಪ್ರಸ್ತಾವನೆನೇ ಇರಲಿಲ್ಲ ಬಂಧುಗಳೇ 2014ರಲ್ಲಿ ಯಾರು ಪ್ರಧಾನಮಂತ್ರಿ ಇದ್ರು ಯಾರಿದ್ರು ನರೇಂದ್ರ ಮೋದಿಜಿಯವರು ಅವರು ಬಂದ ಮೇಲೆ ಇದಕ್ಕೆ ಚಾಲನೆಯನ್ನು ಕೊಟ್ಟು ಡಿಪಿಆರ್ ಮಾಡೋದಕ್ಕೆ ಆಜ್ಞೆಯನ್ನು ಮಾಡಿದರು ಸನ್ಮಾನ್ಯ ಗಡ್ಕರಿ ಸಾಹೇಬರು ಸುಮಾರು 2015ರಲ್ಲಿ ಡಿಪಿಆರ್ ಆಯಿತು 2016ರಲ್ಲಿ 2016 ಇದನ್ನ ನ್ಯಾಷನಲ್ ಹೈವೇ ಅಥಾರಿಟಿಗೆ ವರ್ಗಾವಣೆ ಆಯಿತು ಅದಾದ ಮೇಲೆ ಎಲ್ಲ ಎಸ್ಟಿಮೇಟ್ಸ್ ಆದಮೇಲೆ ಹೆಚ್ಚುವರಿ ಹಣ ಬೇಕಾಗುತ್ತೆ ಅಂತ ಎಂದಾಗ ಈಗ ತಾನೇ ಗಡ್ಕರಿ ಸಾಹೇಬರು ಹೇಳಿದ್ರು ನರೇಂದ್ರ ಮೋದಿಜಿ ಅವರು ಎಡಿಷನಲ್ ಎಷ್ಟು ದುಡ್ಡಿದೆ ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಂಜೂರಾತಿಯನ್ನು ಮಾಡಿದ್ರು 4,000 crores ಎಡಿಷನಲ್ ಅಮೌಂಟ್ ವಾಸ್ ಸ್ಯಾಂಕ್ಷನ್ಡ್ ಟು ಮೇಕ್ ದಿಸ್ ಎಸ್ ಎ ಸೂಪರ್ ಹೈವೇ ಬೈ ನರೇಂದ್ರ ಮೋದಿಜಿ 2019ರಲ್ಲಿ ಕೆಲಸ ಪ್ರಾರಂಭ ಆಯಿತು ಯಾರಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿದ್ರು 2019ನ್ನು ಪ್ರಾರಂಭ ಮಾಡಿ 2023ರಲ್ಲಿ ಮುಗಿದಿದೆ ಯಾರಿದ್ದಾರೆ ಪ್ರಧಾನಮಂತ್ರಿ ಡಿಪಿಆರ್ ಮಾಡಿದಾಗ ನರೇಂದ್ರ ಮೋದಿಯವರು ಅದನ್ನ ಪೂರ್ಣಗೊಳಿಸಿ ನ್ಯಾಷನಲ್ ಹೈವೇ ಅಥಾರಿಟಿ ಕೊಟ್ಟಾಗ ನರೇಂದ್ರ ಮೋದಿಜಿಯವರು ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ದು ನರೇಂದ್ರ ಮೋದಿಜಿ ಅವರು ಎರಡು ಹಂತದ ಎರಡು ಪ್ಯಾಕೇಜ್ ಅನ್ನ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿದ್ದು ಅಡಿಗಲನ್ನ ಹಾಕಿದ್ದು ಮೈಸೂರಿನಲ್ಲಿ ಅಡಿಗಲ್ ಹಾಕಿದ್ದು ನರೇಂದ್ರ ಮೋದಿಜಿ ಅವರು ಇವತ್ತು 2023ಕ್ಕೆ ಸಕ್ಕರೆ ನಾಡಿನ ಮಂಡ್ಯದಲ್ಲಿ ಬಂದು ಅದನ್ನ ಉದ್ಘಾಟನೆ ಮಾಡ್ತಿರುವುದು ನರೇಂದ್ರ ಮೋದಿಜಿಯವರು ಇವತ್ತಿನ